कोरोना शवद पक्कदल्ले संबंधिकरु सोंकितरु अल्ले इद्दारे संबंधिकरु कूड अल्ले चिक्कमगळूरु कोविड आस्पत्रेयल्लि नडेदिरुवंत ओंदु घटने कोरोना शवद पक्कदल्ले संबंधिकरु इरुवंतद्दु अंद्रे इरबारदु अंतल्ल पीपी किट गळन्न अंद्रे मुंजाग्रता क्रमगळन्न ಕೈಗೊಂಡಬಿಟ್ಟು ಅತ್ರ ಹೋದ್ರೆ ನೋ ಪ್ರಾಬ್ಲಮ್ ಆದ್ರೆ ಆ ರೀತಿಯಾದಂತ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳದೆ ಯಾವುದೇ ಮುಂಜಾಗ್ರತೆಯನ್ನ ವಹಿಸದೆ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರುವಂತದ್ದು ಶವದ ಪಕ್ಕದಲ್ಲೇ ಊಟ ಮಾಡ್ತಾ ಇದ್ದಾರೆ ಸೋಂಕಿತರು ಕೋವಿಡ್ ವಾರ್ಡ್ ಗೆ ಸಂಬಂಧಿಕರನ್ನು ಕೂಡ ಎಂಟ್ರಿ ಅಂದ್ರೆ ಅವರಿಗೂ ಕೂಡ ಬಿಟ್ಕೊಳ್ಳಾಗ್ತದೆ ಕೋವಿಡ್ ವಾರ್ಡ್ ನಲ್ಲೇ ಬೇಕಾಬಿಟ್ಟಿಯಾಗಿ ಓಡಾಟವನ್ನ ಮಾಡ್ಲಾಗ್ತದೆ ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ भारी निर्लक्ष्य कोविड हेच्चागता सिब्बंदी मात्र डोंट केर अंतर अधिकारी जनप्रतिनिधि अवंत प्रश्ने सहजवागी उलिदंत जनरल्ली काड्ता इदे अल्ली याकेंद्रे एंतह ओंदु घनघोर परिस्थितियल्ली गंभीरवादंत परिस्थितियल्ली राज्य ईग आलरेडी फेस माडिदे अन्नुवंत निमगू कूड गोत्तिदे ईगेल्लो ओंदु कडे स्वल्प मट्टिगे कोरोना प्रकरणगळु इलिके आगता इदे अन्नुवंत संदर्भदल्ली मत्ते मत्ते पदे पदे ई जनर निर्लक्ष्य मात्र केलवोंदु कडे ಕಾಣ್ತಾನೆ ಇದೀವಿ ನಿಮಗೆ ತೋರಿಸ್ತಾ ಇದೀವಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಸ್ಪೆಷಲಿ ಈಗ ಚಿಕ್ಕಮಗಳೂರನ್ನ ತಗೊಂಡಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಪ್ರಕರಣಗಳು ವರ್ಧಿಯಾಗ್ತಾ ಇದಾವೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಸೋಂಕು ಕಾಣಿಸ್ಕೊಂಡಿದೆ ಇಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಅಂದ್ರೆ ಈ ಕೋವಿಡ್ ವಾರ್ಡ್ ಅದರೊಳಗೂ ಕೂಡ ಸಂಬಂಧಿಕರನ್ನ ಬಿಟ್ಕೊಳ್ತಾ ಇದ್ದಾರೆ ಅವರು ಮತ್ತೆ ಊರುಗಳಿಗೆ ಹೋಗುವಂತದ್ದು ಆ ಊರುಗಳಲ್ಲಿ ಮತ್ತೆ ಕೊರೋನಾ ಹಬ್ಬುವಂತದ್ದು ಈ ಒಂದು ಕಾರಣಕ್ಕೋಸ್ಕರನೇ ಹಳ್ಳಿ ಹಳ್ಳಿಯಲ್ಲೂ ಕೂಡ ಕೊರೋನಾಗಳು ಸಾರಿ ಕೊರೋನಾ ಪ್ರಕರಣ ಹಬ್ತಾ ಇರುವಂತದ್ದು ಇಲ್ಲಿ ಎಚ್ಚರಿಕೆಯಿಂದ ಎಚ್ಚರಿಕೆಯನ್ನ ವಹಿಸಬೇಕಾದಂತ ಸಿಬ್ಬಂದಿಗಳು ಕೂಡ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಹಂಗಿದೆ ಪರಿಸ್ಥಿತಿ ಇದು ಚಿಕ್ಕಮಗಳೂರಿನ ಪರಿಸ್ಥಿತಿ ನಾವು ನಿಮಗೆ ತೋರಿಸ್ತಾ ಇರೋದು ಅಲ್ಲಿನ ಜಿಲ್ಲಾಸ್ಪತ್ರೆಯಲ್ಲಿ ನಡೆಯತಾ ಇರುವಂತ ಪ್ರತಿದಿನದ ಘಟನೆಗಳು ಇದು ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದುರ್ವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ವೀರೇಶ್ ಎಲ್ಲೋ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ನಿರ್ಲಕ್ಷ್ಯ ಅಲ್ಲ ಅಲ್ಲಿರುವಂತ ಸಿಬ್ಬಂದಿಗಳಿಗೂ ಅಷ್ಟೇ ಅಲ್ಲಿ ಬರ್ತಾ ಇರುವಂತ ಜನರಿಗೂ ಅಷ್ಟೇ ಹೌದು ಪೃಥ್ವಿ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಆದ್ರೆ ಚಿಕ್ಕಮಗಳೂರಿನಲ್ಲಿ ಮಾತ್ರ ಕೊರೋನಾ ಕೇಸ್ಗಳ ಸಂಖ್ಯೆ ಕಡಿಮೆನೇ ಆಗ್ತಿಲ್ಲ ಎಲ್ಲೋ ಇಲ್ಲಿ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಕೂಡ ಕಾಣಿಸುವಂತದ್ದು ಜೊತೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿರುವಂತ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕೂಡ ಕಾಣಿಸ್ಕೊಳ್ತಾ ಇರುವಂತದ್ದು ಈಗ ದಿನದಿಂದ ದಿನಕ್ಕೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕೊರೋನಾ ಕೇಸ್ಗಳು ಕಡಿಮೆ ಆಗ್ತಿದೆ ಆದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಇನ್ನೂ ಕೂಡ ಇಳಿಮುಖ ಆಗ್ತಾ ಇಲ್ಲ ಕಳೆದ ಒಂದು ವಾರದಿಂದನೂ ಕೂಡ ಸಂಪೂರ್ಣ ಲಾಕ್ ಡೌನ್ ಘೋಷಣೆ ಆಗಿದೆ ಇದು ಎಷ್ಟಿನಿಂದ ನಡೆಯತಾ ಇದೆ ಈ ರೀತಿಯಾಗಿ ಸಂಬಂಧಿಕರೆಲ್ಲ ಒಳಗಡೆ ಕೂತ್ಕೊಂಡು ಅವರೇ ಆರೈಕೆ ಮಾಡ್ತಾ ಇದ್ದಾರಲ್ಲ ಎಷ್ಟಿನಿಂದ ನಡೆಯತಾ ಇರೋದು ಕಳೆದ ನಾಲ್ಕೈದು ದಿನಗಳಿಂದ ಕೂಡ ನಿರಂತರವಾಗಿ ಈ ತರ ಸಿಚುವೇಶನ್ ಕ್ರಿಯೇಟ್ ಆಗ್ತಿರುವಂತದ್ದು ನಾವು ಕೂಡ ಅಲ್ಲಿದ್ದಂತ ಸಿಬ್ಬಂದಿಗಳಿಗೆ ಮತ್ತೆ ಬೇರೆ ಅಲ್ಲಿ ಹೋಗುವಂತ ಇದು ಜಿಲ್ಲಾಸ್ಪತ್ರೆನಾ ವೀರೇಶ್ ಹೌದು ಜಿಲ್ಲಾಸ್ಪತ್ರೆ ಡಿಎಚ್ಓ ಏನು ಮಾಡ್ತಿದ್ದಾರೆ ಏನು ತಲೆನೇ ಕೆಡಿಸ್ಕೊಳ್ತಿಲ್ವಾ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅಲ್ಲ ನೀವು ವಿಡಿಯೋ ನೋಡಬಹುದು ಪೃಥ್ವಿ ಅಲ್ಲಿ ಸಂಬಂಧಿಕರು ಅಲ್ಲೇ ಕೂತಿರುವಂತದ್ದು ಅಲ್ಲೇ ಡೆಡ್ ಬಾಡಿ ಕೂಡ ಅಲ್ಲಿರುವಂತದ್ದು ಅವ್ರು ಕೇವಲ ಒಂದೇ ಒಂದು ಮಾಸ್ಕ್ ಹಾಕಿರುವಂತದ್ದು ಮತ್ತೆ ಯಾವುದೇ ತರಹದ ಪಿಪಿ ಕಿಟ್ ಗಳನ್ನು ಕೂಡ ಅಲ್ಲಿ ಇರುವಂತ ಸಂಬಂಧಿಕರು ಆಗ್ತಾ ಇಲ್ಲ ಅಲ್ಲಿ ವಿಡಿಯೋ ನೋಡಿದ್ರೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಇಲ್ಲಿ ಹಾದಿ ಅಲ್ಲಿ ಅಲ್ಲಿನ ಸಿಬ್ಬಂದಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದು ಪೃಥ್ವಿ ಅಲ್ಲ ಡಿಎಚ್ಓ ಏನ್ ಹೇಳ್ತಾರೆ ಇದಕ್ಕೆ ಹಿಂಗೆ ಬೇಕಾಬಿಟ್ಟಿ ಓಡಾಡಕ್ ಬಿಟ್ಟಿದಾರಲ್ಲ ಇವರುಗಳೆಲ್ಲ ಮತ್ತೆ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾರೆ ಹಳ್ಳಿಗಳಿಗೆ ಹೋಗ್ತಾರೆ ಊಟ ತರಕ್ಲಿಕ್ಕೆ ಹೋಗ್ತಾರೆ ಅಲ್ಲಿರೋರಿಗೆಲ್ಲ ಅಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಯಾರು ಇದಕ್ಕೆ ಬ್ರೇಕ್ ಹಾಕದಂತೆ ಹಂಗಾದ್ರೆ ಡಿಎಚ್ಓನೆ ಈ ರೀತಿಯಾಗಿ ಬೇಜವಾಬ್ದಾರಿಯಾಗಿ ನಡ್ಕೊಂಡ್ರೆ ಹೌದು ಪೃಥ್ವಿ ಅಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಜಿಲ್ಲಾಸ್ಪತ್ರೆ ಜಿಲ್ಲಾ ಸರ್ಜನ್ ಮತ್ತೆ ಡಿಎಚ್ಓಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದು ಅದೇ ಅಲ್ಲಿನ ಸಿಬ್ಬಂದಿಗಳಿಗೆ ಯಾವ ತರ ಸೂಚನೆ ಕೊಟ್ಟಿದ್ದಾರೆ ಅನ್ನೋದೇ ಒಂದು ಅನುಮಾನ ಈಗ ಸೃಷ್ಟಿಯಾಗಿರುವಂತದ್ದು ಯಾಕಂದ್ರೆ ಅಲ್ಲಿರುವಂತ ಸಿಬ್ಬ ಅವ್ರ ಏನು ಕೋವಿಡ್ ಬಂದಂತ ಸೋಂಕಿತರ ಸಂಬಂಧಿಕರು ಯಾವುದೇ ರೀತಿಯ ಅವರಿಗೆ ಭಯ ಕೂಡ ಇಲ್ಲ ಅಲ್ಲೇ ಪಕ್ಕದಲ್ಲೇ ಕೂತಿರುವಂತದ್ದು ಮತ್ತೆ ಅಲ್ಲೇ ಸಂಬಂಧಿಕರು ಕೂಡ ಊಟ ಮಾಡ್ತಾ ಇರುವಂತದ್ದು ಈ ತರ ದೃಶ್ಯಗಳು ಕೂಡ ಕಾಣಿಸ್ತಾ ಇರುವಂತದ್ದು ಹಾಗಾದ್ರೆ ಜಿಲ್ಲಾಸ್ಪತ್ರೆಯ ವೈದ್ಯರು ಏನ್ ಮಾಡ್ತಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಯಾವ ತರ ನಿರ್ಲಕ್ಷ್ಯ ಇಷ್ಟೊಂದು ನಿರ್ಲಕ್ಷ್ಯ ತೋರಕ್ಕೆ ಯಾವ ರೀತಿ ಅವರಿಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅನ್ನೋದೇ ಒಂದು ಅನುಮಾನ ಈಗ ಉಂಟಾಗ್ತಾ ಇರೋದು ಕಳೆದ ಮೂರ್ನಾಲ್ಕು ದಿನದಿಂದನೂ ಕೂಡ ಇದೇ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗ್ತಿದೆ ನಾವು ಸಾಕಷ್ಟು
ಪ್ರಯತ್ನ ಮಾಡಿ ಇವತ್ತು ವಿಡಿಯೋ ತತ್ತಿಕೊಂಡಿರುವಂತದ್ದು ಪೃಥ್ವಿ ಆದ್ರೆ ಈ ಈ ರೀತಿಯ ಅಲ್ಲೇ ಸಿಬ್ಬಂದಿ ಕೊರತೆ ಇದೆಯಾ ವೀರೇಶ್ ಸಿಬ್ಬಂದಿ ಕೊರತೆ ಇದೆಯಾ ಅದಕ್ಕೋಸ್ಕರನೇ ಸಂಬಂಧಿಕರನ್ನ ಒಳಗಡೆ ಬಿಡ್ತಾ ಇರೋದು ಅಥವಾ ನಾವೇನ್ ನೋಡ್ಕೊಳ್ಳಲ್ಲ ಇವರನ್ನ ಯಾಕೆಂದ್ರೆ ಯಾವ ಕಾರಣಕ್ಕೋಸ್ಕರ ಒಳಗಡೆ ಹೋಗ್ತಾರೆ ಸಂಬಂಧಿಕರು ಅಂದ್ರೆ ಎಲ್ಲ ನೋಡ್ಕೊಳ್ಳದೆ ಇರುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಸಿಬ್ಬಂದಿ ನೆಗ್ಲೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸಂಬಂಧಿಕರುಗಳೆಲ್ಲ ಒಳಗಡೆ ಹೋಗ್ಬಿಟ್ಟು ಅವರ ಕುಟುಂಬದವರು ಒಳಗಡೆ ಹೋಗ್ಬಿಟ್ಟು ಅವರ ಆರೈಕೆಯನ್ನ ಮಾಡುವಂತ ಕೆಲಸ ಮಾಡುತ್ತಾರೆ ಇಲ್ಲಿ ಮೈನ್ ಆಗಿ ಇರುವಂತ ಪ್ರಾಬ್ಲಮ್ ಏನಾಗಾದ್ರೆ ಸಿಬ್ಬಂದಿ ಕೊರತೆ ಅಥವಾ ಸಿಬ್ಬಂದಿಗಳ ನಿರ್ಲಕ್ಷ್ಯ ಇಲ್ಲ ಸದ್ಯಕ್ಕೆ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸಿಬ್ಬಂದಿಯ ಕೊರತೆ ಕಾಣಿಸ್ತಾ ಇಲ್ಲ ಈಗ ಇದು ನೇರವಾಗಿ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಿರುವಂತದ್ದು ಅಂದ್ರೆ ಸಂಬಂಧಿಕರು ಹೋಗೋದು ಬೇಡ ಅಂತ ನಾವು ಹೇಳ್ತಾ ಇಲ್ಲ ಅದ್ರ ಪಿಪಿ ಕಿಟ್ನ ಧರಿಸ್ಕೊಂಡು ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸುವಂತದ್ದಾಗಿರ್ಬೋದು ಮತ್ತೆ ಓಕೆ ವೀರೇಶ್ ಲೆಟ್ಸ್ ಸೀ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತಾರೆ ಡಿಎಚ್ಒ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ತುಕೊಳ್ಳಿ